ಮುಂಚೆ ನಿಂತಿದ್ದಾರೆ. ಯಾರು ಏನೇ ಮಾತಾಡ್ಲಿ, ಯಾರೇನೇ ಇರ್ಲಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಹೇರ ನಿಮ್ ಜೈ ಕರಕ್ಕಿಂತ ನಿಮ್ಸ ಕೇಳ್ತೀನ, ಒಂದೇ ನಿಮಿಷ. 18ನೇ ತಾರೀಕು ನೀವೆಲ್ರು ನಿಮ್ಮ ಸ್ವಾಭಿಮಾನನ ಪ್ರೂವ್ ಮಾಡಬೇಕು. ಅವರು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ, ಆ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ನೀವ್ ಒಂದ್ಸಲ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸಿ, ಅವ್ರ ಈ ಭಾಗಕ್ಕೆ ಬಹಳ ಒಳ್ಳೆ ಲೀಡರ್ ಆಗ್ತಾರೆ. ಮಂಡ್ಯದಿಂದ ಸಾಕಷ್ಟು ನಾಯಕರು ಬಂದಿದ್ದಾರೆ, ಏನ್ ಕೊರತೆ ಇಲ್ಲ ಮಂಡ್ಯದಲ್ಲಿ. ಈ 100 ವಿಷಯನ್ನ ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಒಂದು ಕೊಡುಗೆ ಆಗಿ ನೀವೆಲ್ಲ ಕೊಡಬೇಕು, ಆಶೀರ್ವದಿಸಬೇಕು. ನಾಲ್ಕು ಸುಮಲತಾ ಅವರು ನಿಲ್ಲಿಸ್ತಾ ಇದ್ದಾರೆ, ನನ್ನ ಫೋಟೋ ಮೇಲೆ ಸೇವ್ ಫೋಟೋ ಬಂದಿದೆ. ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೇಕು, ಕಟ್ಟಿಂಗ್ ಮಾಡ್ಬೋದು ಅನ್ಕೊಂಡಿದ್ದಾರೆ ಜನನ್ನ. ಕಟ್ಟು ಈ ಕಲ್ಪನೆಗಳೆಲ್ಲ ಬಿಟ್ಬಿಡ್ಬೇಕು. ನಿಮ್ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳ. ಆಮೇಲೆ ಇನ್ನೂ ಒಂದು ತಪ್ಪು ಕಲ್ಪನೆ ಇದೆ, ರಾಜ್ಯ ಸರ್ಕಾರದ ಕೆಲಸಕ್ಕೂ ರಾಷ್ಟ್ರಕ್ಕೂ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ಗೂ ತುಂಬಾನೇ ಡಿಫರೆನ್ಸ್ ಇದೆ, ವ್ಯತ್ಯಾಸ ಇದೆ. ಇದನ್ನ ಎಲ್ರು ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರದ ಕೆಲಸ ಏನೇನಾಗಿದೆ, ನೀವು ರಾಜ್ಯ ಸರ್ಕಾರ ಕೊಟ್ಟಿರೋ ಬೆಂಬಲಕ್ಕೆ ಆ ಕೆಲಸಗಳು ಆಗುತ್ತೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನೇನ್ ಸ್ಕೀಮ್ ನಡೆಯುತ್ತೋ, ಏನೇನ್ ಪ್ರಾಜೆಕ್ಟ್ ಗಳಾಗುತ್ತೋ, ಅದನ್ನ ತಂದು ಮಾಡೋದಕ್ಕೆ ಒಬ್ರು MP ಬೇಕು. ಆ MP ಎಲ್ಲಾ ಭಾಷೆ ಆಗ್ಬೋದು ಅಥವಾ ಎಲ್ಲಾ ರೀತಿ ನಾಲೆಡ್ಜ್ ಇದ್ದು ಒಂದು ತೂಕವಾದ ವ್ಯಕ್ತಿ ನೀವು ಕಳಿಸ್ಕೊಟ್ರೆ ನಿಮಗೆ ಬಹಳ ಒಳ್ಳೇದಾಗುತ್ತೆ. ಆ ಎಲ್ಲಾ ಕ್ವಾಲಿಟೀಸ್ ಸುಮಲತಾ ಅಂಬರೀಷ್ ಅವ್ರಿಗಿದೆ. ಅದು ಅಲ್ಲದೆ ಒಂದು ಹೆಣ್ಣು ಅವಕಾಶ ಅವ್ರಿಗೆ ಮಾಡ್ಕೊಡಿ. ಯಾರಾದ್ರೂ ಬಂದು ನಿಮ್ಗೆ ಕನ್ಫ್ಯೂಸ್ ಮಾಡಿದ್ರೆ ಕೆಲಸಗಳಾಗುತ್ತೆ, ಅದಕ್ಕೋಸ್ಕರ ಬೇರೆಯವ್ರಿಗೆ ಮಾಡಬೇಕು ಅಂತ ಅದು ತಪ್ಪು ಕಲ್ಪನೆ. ರಾಜ್ಯ ಸರ್ಕಾರದ ಕೆಲಸ ರಾಜ್ಯ ಸರ್ಕಾರ ಮಾಡ್ಲಿ, ಕೇಂದ್ರ ಸರ್ಕಾರದ ಕೆಲಸ ಇವ್ರ ಕಡೆಯಿಂದ ನೀವು ಮಾಡಿಸ್ಕೋಬಹುದು. ಸೊ ದಯವಿಟ್ಟು ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳಬೇಕು. ಥ್ಯಾಂಕ್ ಯು. ಅವ್ರ ಕುರಿತು ತಾಳೆ ಉಳಿದಿರೋ ರೈತ ಕ್ರಮ ಸಂಖ್ಯೆ ಸಾಕು.